हाय गाइस एल्लरिगू स्वागत आग ನನ್ನ ಹೆಸರು ಸಂಪ್ರೀತ್ ಆಗ ನನ್ನ ಹೆಸರು ಸವಾಶನ್ ಅಂತ ನಾನು ಕಡಬದ ಕೊಣಾಜೆ ಬೆತ್ತೋಡಿಯಿಂದ ಬರ್ತಿದ್ದೇನೆ ನನ್ನ ಹೆಸರು ನಿಶಾಂತ್ ಅಂತ ಕೊಣಾಜೆ ಗ್ರಾಮದಿಂದ ಬರ್ತೀನಿ ಆಗ ನನ್ನ ಹೆಸರು ಸಂಪ್ರೀತ್ ಅಂತ ನಾನು ಕಡಬದ ವಿಮರೇರಿ ಎಂಬ ಪ್ಲೇಸ್ ಇಂದ ಬರ್ತಿದ್ದೀನಿ ಹಾಗೆ ನಾವು ಒಂದು ಕರ್ನಾಟಕದಿಂದ ಲಡಾಕ್ ತನಕ ನಡೆದು ಹೋಗೋ ಒಂದು ಪ್ಲಾನ್ ಇಟ್ಟಿದ್ದೀವಿ ಹಾಗೆ ಅದು ನಿಮ್ಮ ಹತ್ರ ಕೂಡ ಹೇಳು ಅಂತ ಹೇಳಿಕೊಂಡು ನಾವು ಬಂದಿದ್ದೀವಿ ಇವಾಗ ಹಾಗೆ ಒಂದು 3000 ಕಿಲೋಮೀಟರ್ ಕಡಬ ಕರ್ನಾಟಕದಿಂದ ಇಲ್ಲಿಗೆ ನಮ್ಮ ಕಡಬದಿಂದ ಅಲ್ಲಿ ಲಡಾಕ್ ತನಕ 3000 ಚಿಲ್ಲರೆ ಕಿಲೋಮೀಟರ್ ಇದೆ ಅದಷ್ಟು ಕಿಲೋಮೀಟರ್ ನಾವು ನಡೆದುಕೊಂಡು ತಾಟು ಅಂತ ಹೇಳಿಕೊಂಡು ಪ್ಲಾನ್ ಮಾಡಿದ್ದೀವಿ ಆಗ ನಾವು ಈ 16 ತಾರೀಕಿಗೆ ನಾವು ಇಲ್ಲಿ ಇಳಿತೀವಿ 16 ತಾರೀಕಿಗೆ ಕಡಬದಿಂದ ನಾವು ಇಳಿತೀವಿ ಕಡಬದಿಂದ 16 ತಾರೀಕಿಗೆ ನಾವು ಇಳಿತೀವಿ ಈ ಆಗಸ್ಟ್ 16 ತಾರೀಕಿಗೆ ಮತ್ತೆ ನಾವು ಇಲ್ಲಿಂದ ನಡೆಕೊಂಡೆ ಕಾಶ್ಮೀರ ಮೋಟ ಪ್ರಯಾಣ ಮಾಡೋದು ಅಂತ ಇದ್ದೀವಿ ಮತ್ತೆ ಏನಂದ್ರೆ ನಾವು ಇದು ಒಂದು ಸಬ್ಜೆಕ್ಟ್ ಅಂತ ಇದಕ್ಕೆ ಇಟ್ಟಿದ್ದೀವಿ ನಮ್ಮದು ಒಂದು ವಾಕ್ ಫಾರ್ ಫಾರ್ಮರ್ಸ್ ಅಂತ ಯಾಕೆ ಇದರ ಉದ್ದೇಶ ಏನಂದ್ರೆ ನಡೆಯೋದು ಅಂದ್ರೆ ವಾಕ್ ಫಾರ್ ಫಾರ್ಮರ್ಸ್ ಅಂತ ನಮ್ಮ ರೈತರಿಗಾಗಿ ರೈತರನ್ನು ನಾವು ಯಾವಾಗಲೂ ಕೀಳ್ಮಟ್ಟಾಗಿ ನೋಡ್ತೀವಿ ಅವರೇ ನಮಗೆ ಊಟ ಕೊಡೋದು ಎಲ್ಲ ಅವರೇ ಮಾಡೋದು ಆದರೆ ಅವರನ್ನು ಮಾತ್ರ ನಾವು ಸ್ವಲ್ಪ ಕೀಳ್ಮಟ್ಟಿಗೆ ನೋಡ್ತೇವೆ ಹಾಗೆ ಮಾಡಬಾರದು ಸೋ ಅದಕ್ಕೋಸ್ಕರ ರೈತರಿಗಾಗಿ ನಾವು ಇಲ್ಲಿಂದ ಕಡಬದಿಂದ ಕಾಶ್ಮೀರ ಮುಟ ನಡೆಯುವಂತ ಒಂದು ಇದಿಟ್ಟಿದ್ದೇವೆ ಅದು ಶಿಷ್ಟಿಂತಿಗೆ ನಾವು ಇಲ್ಲಿಂದ ಕಡಬದಿಂದ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತೇವೆ ನಿಮ್ಮೆಲ್ಲರದು ನಮಗೆ ಎಲ್ಲರದು ಸಪೋರ್ಟ್ ಬೇಕು ಎಲ್ಲರು ಸಪೋರ್ಟ್ ಮಾಡಬೇಕು ನಮಗೆ ಸೋ ಅದೇ ನಮಗೆ ನಮ್ಮದು ಯೂಟ್ಯೂಬ್ ಚಾನೆಲ್ ಇದೆ ಅದು ಹಾಗೇನೇ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾವು ಡೈಲಿ ಅಪ್ಡೇಟ್ ಮಾಡ್ತೀವಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರಂದ್ರೆ ಸಂಪ್ರೀತ್ ವ್ಲಾಗ್ಸ್ ಅಂತ ಇವೊಂದು ನಂದು ನಲ್ಸ ಅಂತ ಯೂಟ್ಯೂಬ್ ಚಾನೆಲ್ ಮತ್ತು ಇನ್ಸ್ಟಾಗ್ರಾಮ್ ಐಡಿ ಇದೆ ನಲ್ಸ ಅಂದ್ರೆ ಎರಡರಲ್ಲಿ ನಲ್ಸ ಅಂತನೇ ಇದೆ ನಾವು 3000 ಕಿಲೋಮೀಟರ್ ಇವಾಗ ನಡೀತೀವಿ ಅಂದ್ರೆ ಈಜಿ ಅಲ್ಲ ಅದೊಂದು ಟಾಸ್ಕ್ ನಮಗೆ ಈಜಿ ಅಲ್ಲ ಅದನ್ನ ರೀಚ್ ಆಗಬೇಕಾದ್ರೆ ನಮಗೆ ಒಂದು 45 ದಿವಸ ಜಾಸ್ತಿ ದಿವಸ ಬೇಕು ದಿವಸಕ್ಕೆ ಒಂದು 70 ಕಿಲೋಮೀಟರ್ ಅಷ್ಟೇ ಜಾಸ್ತಿ ಆದ್ರೆ ಹೋಗಬಹುದು ಸ್ಟೇ ಆಗಬೇಕಂದ್ರೆ ನಾವು ಎಲ್ಲಿಯಾದರೂ ಪೆಟ್ರೋಲ್ ಪಂಪ್ ಹಾಗೆ ಎಲ್ಲಿಯಾದರೂ ಸ್ಟೇ ಆಗಬೇಕಷ್ಟೇ ಆದರೆ ಫುಡ್ನ ವ್ಯವಸ್ಥೆ ನಾವಿಲ್ಲ ಮಾಡ್ಕೊಳ್ಬೇಕಷ್ಟೇ ದಿವಸಕ್ಕೆ ಒಂದು 150 100 ಒಳಗೆ ಅಷ್ಟೇ ನಾವು ಖರ್ಚು ಮಾಡಬೇಕು ಇನ್ನು ಹೇಳಬೇಕಾದ್ರೆ ನಿಮ್ಮದು ಇಲ್ಲ ಎಲ್ಲರದು ಸಪೋರ್ಟ್ ಇದ್ದರೆ ನಮಗೆ ಸ್ವಲ್ಪ ಈಸಿ ಇರುತ್ತೆ ಆದಷ್ಟು ನೀವು ಸಪೋರ್ಟ್ ಮಾಡಿ ವಿಡಿಯೋ ಶೇರ್ ಮಾಡಿ ನಾವು ಡೈಲಿ ಏನೆಲ್ಲ ಮಾಡ್ತೇವೆ ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ಇರೋದು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇರುತ್ತೆ ಡೈಲಿ ನಾವು ವಿಡಿಯೋ ಹಾಕ್ತಾ ಇರ್ತೇವೆ ಸಂಜೆ ಮತ್ತು ಡೈಲಿ ಇನ್ಸ್ಟಾಗ್ರಾಮಲ್ಲಿ ನಾವು ಎಲ್ಲೆಲ್ಲ ಇದ್ದೀವಿ ಅಂತ ಡೈಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೇವೆ ಸೊ ನಿಮಗೆಲ್ಲ ನೋಡ್ಬೋದು ನಮಗೆ ಅಂದರೆ ನಮ್ಮದು 18 ಇಯರ್ಸ್ ಇವಾಗ ಸೊ ಈ 18 ಇಯರ್ಸಲ್ಲಿ ನಮಗೆ ಹೋಗೋದು ಅಂದರೆ ಅದೊಂದು ಇಂಡ್ಯಾದಿಂದಲೇ ಫಸ್ಟ್ ಟೈಮ್ ಅಂತ ನಾನು ಅಂದ್ಕೊಳ್ತೀನಿ ಸೊ 18 ಇಯರ್ಸಲ್ಲಿ ನಾವು ಇಲ್ಲಿಂದ ಕಾಶ್ಮೀರ ಮಟ್ಟ ನಡ್ಕೊಂಡು ಅದು ಒಂದು ರೈತರಿಗೋಸ್ಕರ ನಾವು ನಡೀತಿದ್ದೀವಿ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಡೈಲಿ ಒಂದು ವ್ಯೂ ನಮಗೆ ಒಂದು ಸಪೋರ್ಟ್ ಸಿಕ್ಕುವಾಗೆ ನೀವು ಮಾಡಬೇಕು ಮತ್ತೆ ಗಾಯ್ಸ್ ಎಲ್ಲಿಗೂ ಅಂದರೆ ಅಷ್ಟೇ ನಮ್ಮ ಯೂಟ್ಯೂಬಲ್ಲಿ ನಮಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಮಗೆ ಅಲ್ಲಿ ತಾಟೋಕ್ಕೆ ಆಗೋದು ನಿಮ್ಮ ಸಪೋರ್ಟ್ ಎಲ್ಲ ಇದ್ದರೆ ಮಾತ್ರ ನಮಗೆ ಅಲ್ಲಿ ಮುಟ್ಬೇಕು ಆಗ್ತದೆ ನಮಗೆ ಅಂದರೆ ಡೈಲಿ ಒಂದು 50-60 ಕಿಲೋಮೀಟ್ರ್ ಒಳಗೆ ನಾವು ನಡೀತೀವಿ ಮತ್ತೊಂದು 100 ರೂಪಾಯಿ ಒಳಗೆ ಫುಡ್ಡು ನೋಡೋದು ಮತ್ತು ಟೆಂಟ್ ಇಷ್ಟವರೆಗೆ ನಮ್ಮ ಕೈಲಿಲ್ಲ ನಾವು ಇನ್ನು ಹೋಗೋ ದಾರಿಯಲ್ಲಿ ಟೆಂಟ್ ತಗೊಳ್ಬೇಕಷ್ಟೇ ಅಂದರೆ ಟೆಂಟ್ ತಗೊಂಡು ನಾವು ಪಂಪಲ್ಲಿ ಅಥವಾ ದೇವಸ್ಥಾನ ಅಂದರೆ ಸೈಡಲ್ಲೆಲ್ಲ ಟೆಂಟ್ ಮಾಡಿ ಮತ್ತು ಬರೋ ದಿವಸ ಮಾರ್ನಿಂಗ್ ಆಗಿನೇ ಸೇಮ್ ಇದಾಗೆ ಹೋಗ್ತೀವಿ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನಮಗೆ ಸೊ ಬೇರೆ ಏನು ಹೇಳಲಿಕ್ಕೆ ಅಂತ ಇಲ್ಲ ನಮಗೆ ನಾವು ಶಿಷ್ಟಿಂತಿಗೆ ನಾವು ಇಲ್ಲಿಂದ ಇಳಿತೀವಿ ಶಿಷ್ಟಿಂತಿಗೆ ಇಳಿದು 3 ತಿಂಗಳು ಆಗುತ್ತೆ ಅಂತ ನಾನು 3 ತಿಂಗಳು ಆಗುತ್ತೆ 3 ತಿಂಗಳು ಒಂದಾದರೆ ಅದು ಜಾಸ್ತಿನೇ ಆಗುತ್ತೆ ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕಂತೂ ನಮ್ಮದು ಒಂದು ವಿನಂತಿ ಈ 3 ಜನ ನಾವು 3 ಜನ ಒಂದು 18 ಇಯರ್ಸಲ್ಲಿ ನಾವು ಹೋಗ್ತಿರೋದು ಅಂದರೆ ಅದೊಂದು ಇದು ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಇದು ನಮ್ಮದು ಫಸ್ಟ್ ಟೈಮು ಇಷ್ಟು ದೂರ ಮನೆಯಿಂದ ಬಿಟ್ಟು ಒಂದು 3000 ಕಿಲೋಮೀಟ್ರ್ ಹೋಗಬೇಕಾದ್ರೆ ಇದು ನಮ್ಮದು ಫಸ್ಟ್ ಟೈಮು ಇಷ್ಟು ದೂರ ಮನೆಯಿಂದ ಹೋಗಲಿಕ್ಕೆ ಎಲ್ಲರೂ ಪರ್ಮಿಷನ್ ಕೊಟ್ಟಿದ್ದಾರೆ ಇವಾಗ ನಿಮ್ಮಿಂದ ಆದ ಸಪೋರ್ಟ್ ಎಲ್ಲ ಮಾಡಿದರೆ ನಮಗೆ ತುಂಬ ಈಸಿ ಆಗುತ್ತೆ ಸರ್ವೆಯಲ್ಲಿ ಆಗಲಿಕ್ಕೆ ಅಲ್ಲಿ ತನಕ ನಮಗೆ ಇನ್ನೂ ರೂಟ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಇನ್ನು ನಾವು ಅಲ್ಲಿ ಎಲ್ಲ ವಿಚಾರ ಮಾಡಿ ಅಷ್ಟೇ ಹೋಗಬೇಕು ಅಲ್ಲಿ ರೀಚ್ ಆಗೋ ತನಕ ನೀವು ನಮಗೆ ಸಪೋರ್ಟ್ ಮಾಡಿ ಮತ್ತು ರೂಟ್ ಮ್ಯಾಪ್ ಬಗ್ಗೆ ಹೇಳೋದಾದರೆ ನಾವು ಗೋವಾ ಆ ಸೈಡಿಂದ ಒಂದು 9 ಸ್ಟೇಟ್ಸನ್ನು ದಾಟಿ ನಾವು ಹೋಗಬೇಕು ಗೋವಾ ಪುಣೆ ಮಹಾರಾಷ್ಟ್ರ ಆ ಸೈಡಿಂದ ನಾವು ಹೋಗ್ತೇವೆ ಸೊ ಎಲ್ಲಾದರೂ
ಏನಾದರೂ ಒಂದು ಪ್ರಾಬ್ಲಮ್ ಆದರೆ ನಾವು ಪ್ರಾಬ್ಲಮ್ ಆಗಲ್ಲ, ಆದರೂ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡೆ ನಾವು ಹೋಗ್ತಿರೋದು. ಡಾಕ್ಯುಮೆಂಟ್ಸ್ ಅಂದರೆ ನಮ್ಮದು ಪರ್ಸನಲ್ ಆಧಾರ್ ಕಾರ್ಡು ಹಾಗೆ ಎಲ್ಲ ಜೆರಾಕ್ಸ್ ಎಲ್ಲ ಇಟ್ಕೊಂಡೆ ನಾವು ಹೋಗ್ತಿರೋದು. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಫಿಲ್ ಅಪ್ ಮಾಡಿ ನಮಗೆ ಎಲ್ಲ ಎಲ್ಲರ ಹತ್ರ ಇನ್ಫಾರ್ಮ್ ಮಾಡಿ, ಡಿ ಸಿ ಹತ್ರ ಎಲ್ಲ ಇನ್ಫಾರ್ಮ್.